ರಾಜ್ಯ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಬಿಸಿರೋಡಿನ ಪಕ್ಷದ ಕಚೇರಿಗೆ ಮೊದಲ ಭೇಟಿ ನೀಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ಧೂರಿಯ ಸ್ವಾಗತ ನೀಡಿದರು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳುವ ದಾರಿ ಮಧ್ಯೆ ಬಿಸಿರೋಡಿನಲ್ಲಿ ಪಕ್ಷದ ಕಚೇರಿಗೆ ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಹಾರ ತೊಡಿಸಿ ಅಭಿನಂದಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಪಕ್ಷದ ಹಿರಿಯರು ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನ ನೀಡಿದ್ದಾರೆ ಪಕ್ಷದ ಘನತೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದರು ಪುತ್ತೂರು ಮಾಲಿಂಗೇಶ್ವರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಬಂಟ್ವಾಳದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯಕ್ಕೆ ಶಾಸಕರಾಗಿರತಕ್ಕಂತ ರಾಜೇಂದ್ರ ನಾಯ್ಕ ನಮ್ಮ ಇಲ್ಲಿ ಅಧ್ಯಕ್ಷರಾಗಿರತಕ್ಕಂತ ದೇವದರ್ಶನ್ಸು ಮತ್ತೆ ಎಲ್ಲ ಕಾರ್ಯಕರ್ತರು ಮತ್ತೆ ನಮ್ಮ ಗಣೇಶ್ ಕಾರ್ಮಿಕರು ಹರಿಕೃಷ್ಣ ಬಂಟ್ವಾಳ ಕಿಶೋರ್ ಎಲ್ಲರ ನೇತೃತ್ವದಲ್ಲಿ ಬಂದಾಗ ಹೃದಯಪೂರ್ವಕವಾಗಿರತಕ್ಕಂತ ಸ್ವಾಗತವನ್ನು ಕೊಟ್ಟಿದ್ದಾರೆ ದಾರಿಯ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಧ್ಯಕ್ಷಿಗೆ ನಾನು ಸ್ವಾಗತವನ್ನು ಸ್ವೀಕಾರ ಮಾಡಿದ್ದೇನೆ ಗೌರಿ ಗಣೇಶ ಹಬ್ಬ ಇದೆ ಅದರ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಗಣಪತಿ ನಾಡಿಗೆ ನಮಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕರ್ನಾಟಕ ರಾಜ್ಯ ಸಮೃದ್ಧಿಯ ರಾಜ್ಯ ಆಗಲಿ ಯಡಿಯೂರಪ್ಪ ನೇತೃತ್ವ ಸರ್ಕಾರ ಒಂದು ಅಭ್ಯುತ್ಥಾನದ ಸರ್ಕಾರ ಆಗಿ ಬೆಳಗಲಿ ಗಣೇಶ ಅನುಗ್ರಹ ಗೌರಿ ಗಣೇಶ ಹಬ್ಬಕ್ಕೆ ಮಂಗಳ ಶುಭಾಶಯ ಕೋರಿದ ಅವರು ವಿಘ್ನ ವಿನಾಶಕನ ನಾಡಿನ ಜನತೆಗೆ ಸನ್ಮಂಗಲ ಉಂಟುಮಾಡಲಿ ಎಂದರು ಈ ಸಂದರ್ಭ ಪಕ್ಷದ ಮುಖಂಡರಾದ ಗಣೇಶ್ ಕಾರ್ಣಿಕ್ ದೇವದಾಸ್ ಶೆಟ್ಟಿ ಹರಿಕೃಷ್ಣ ಬಂಟ್ವಾಳ್ ಕಿಶೋರ್ ರೈ ಪ್ರಕಾಶ್ ಅಂಚನ್ ರಾಮದಾಸ ಬಂಟ್ವಾಳ್ ಗೋವಿಂದ ಪ್ರಭು ಮೋನಪ್ಪ ದೇವಸ್ಯ ಮೊದಲಾದವರು ಉಪಸ್ಥಿತರಿದ್ದರು